ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಲ್ಲಿಕಿತ್ ಶೆಟ್ಟಿ ಇವತ್ತು ಸಾಯಂಕಾಲ ಆರು ಗಂಟೆಗೆ ನಾನು ಎಮ್ ಎಸ್ ಸ್ಟುಡಿಯೋ ಕನ್ನಡ ಅವರು ಪವರ್ ಹೌಸ್ ಅವರು ಸೊ ಈ ಮೂರು ಚಾನಲ್ ಸೇರಿ ಎಮ್ ಎಸ್ ಸ್ಟುಡಿಯೋ ಕನ್ನಡ ಚಾನಲ್ನಲ್ಲಿ ಲೈವ್ ಬರ್ತಾಯಿದ್ದೀರಿ ಸೊ ದಯವಿಟ್ಟು ಅಲ್ಲಿ ಬಂದು ಜಾಯ್ನ್ ಆಗಿ ಎಸ್ ಇವಾಗ ವಿಷಯ ಏನಪ್ಪ ಅಂತಂದರೆ ಲಾಸ್ಟ್ ಟೈಮು ಕಿಚಡಿ ಅನ್ನೋ ಒಂದು ಚಾನಲ್ಲು ನಮ್ಮ ಕನ್ನಡ ಮೂವೀಸ್ನ ಟ್ರೋಲ್ ಮಾಡಿ ಒಂದು ವೀಡಿಯೋ ಹಾಕಿದ್ದ ಸೊ ಆ ವೀಡಿಯೋ ಬಂದು ನಿಮ್ಮೆಲ್ಲರ ಸಪೋರ್ಟಿಂದ ರಿಮೂವ್ ಆಯಿತು ಸೊ ಈಗ ಇನ್ನೊಬ್ಬ ಚಾನಲ್ ಸೊ ಆ ಚಾನಲವನು ನಮ್ಮ ಕನ್ನಡ ಮೂವೀಸ್ನ ಟ್ರಾಲ್ ಮಾಡಿ ಪಾರ್ಟ್ ಒನ್ನು ಪಾರ್ಟ್ ಟೂ ಬೇರೆ ಅದಾದ ಮೇಲೆ ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿ ಕೆಲವೊಬ್ಬರು ನಮ್ಮ ಕನ್ನಡಿಗರು ಯಾರು ಕಮೆಂಟ್ ಮಾಡಿದ್ದಾರೆ ಸೊ ಆ ಕಮೆಂಟ್ನ ತೊಗೊಂಡು ಇನ್ನೊಂದು ವೀಡಿಯೋ ಮಾಡಿ ಕಮೆಂಟ್ ಮಾಡಿದವ್ರನ್ನು ಕಿಂಡಲ್ ಮಾಡೋ ಥರ ಮಾಡಿ ಅದೊಂದು ವೀಡಿಯೋ ಬೇರೆ ಅಪ್ಲೋಡ್ ಮಾಡೋವನ್ನೇ ಅವ್ನ ಚಾನಲ್ ಹೆಸ್ರೇನಪ್ಪ ಅಂತಂದರೆ ತುಂಬ ಜನ ಕೇಳಿದ್ರೆ ನಗು ಬರುತ್ತೆ ಸೊ ಎಗ್ ಪಬ್ಸ್ ಅಂತ ಚಾನಲ್ ಹೆಸರಿಟ್ಕೊಂಡವನೇ ನಿಜವಾಗ್ಲೂ ನನಗೆ ನಗು ಬಂತು ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಅವ್ನು ವೀಡಿಯೋ ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ತಮ್ಮನೇಲಿ ನೋಡಿದೆ ಸೊ ತಮ್ಮನೇಲಲ್ಲಿ ಇರೋನು ಅವನು ವೀಡಿಯೋ ಓಪನ್ ಮಾಡಿದ್ರೆ ವೀಡಿಯೋ ಒಳಗೆ ಕಾಣಿಸ್ತಾನೆ ಇಲ್ಲ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ನೂರ ಇಪ್ಪತ್ತು ಸೆಕೆಂಡ್ ಆಯಿತು ಅವನ್ನ ಅಷ್ಟರಲ್ಲಿ ಟಾರ್ಚ್ ಗೀರ್ಚ್ ಎಲ್ಲ ಹಾಕಿದ್ಮೇಲೆ ಫೈನಲಾಗಿ ಕಾಣಿಸ್ದ ಸೊ ಅವ್ನ ಮುಖ ನೋಡಿದ್ರೆ ಬಾಯಿ ಮಾತ್ರ ಶೇಕ್ ಆಗ್ತಾ ಇರೋದು ಕಾಣಿಸ್ತಾ ಇತ್ತು ಏನೋ ಒಂಥರ ಲಡ ಲಡ ಲಡಾ ಅಂತ ಏನೋ ಮಾತಾಡ್ತಾವನೆ ನೋಡೋಕ್ಕೊಳ್ಳೆ ಅವನೇ ಕಾಮಿಡಿ ಪೀಸ್ ಥರ ಅವನೇ ಅವ್ನು ಬಂದು ನಮ್ಮ ಕನ್ನಡ ಆ್ಯಕ್ಟರ್ಸ್ನ ಟ್ರಾಲ್ ಮಾಡ್ತಾನಂತೆ ಅವನು ಒಂದು ಕೆಲಸ ಮಾಡಬೇಕಾಗಿತ್ತು ಇನ್ನೊಂದು ಏನಾಗಿದೆ ಅಂದರೆ ಅವ್ನು ಚಾನಲ್ ಓಪನ್ ಮಾಡಿರೋದು ಒಂದೆರಡು ತಿಂಗಳಿಂದ ಓಪನ್ ಮಾಡೋವ್ನೇ ಯಾವ ವೀಡಿಯೋಸ್ಗೂ ವ್ಯೂಸ್ ಇಲ್ಲ ಸೊ ಈ ಟೈಮ್ ಯೂಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಚಾನಲ್ ಬೆಳೆಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಈ ಥರ ಪಾರ್ಟ್ ಒನ್ ಪಾರ್ಟ್ ಟು ಅಂದ್ಬಿಟ್ಟು ವೀಡಿಯೋಗಳೆಲ್ಲ ಹಾಕ್ಬಿಟ್ಟವ್ನೇ ಸೊ ಅವ್ನು ಬೇರೆ ಥರ ಮಾಡಿದರೆ ಇನ್ನೂ ವ್ಯೂಸ್ ಬಂದಿರೋದು ಸೊ ಅದೇನಪ್ಪ ಅಂತಂದರೆ ಅವನೇ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಒಂದು ಬ್ಯಾಕ್ಗ್ರೌಂಡಲ್ಲಿ ಲಾಫಿಂಗ್ ಮ್ಯೂಸಿಕ್ ಹಾಕ್ಕೊಂಡು ಅವನ್ನ ಅವನೇ ನೋಡ್ಕೊಂಡು ಅದನ್ನೇ ವೀಡಿಯೋ ಮಾಡಿದರೆ ಸಕ್ಕದಾಗಿರೋದು ಮತ್ತು ಆ ವೀಡಿಯೋನೇ ಇನ್ನೂ ವೈರಲ್ ಆಗ್ತಾಯಿತ್ತು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆ ಥರ ಅವನೇ ಕಾಮಿಡಿ ಪೀಸ್ ಅವನು ಆ್ಯಂಡ್ ಇನ್ನೊಂದು ಹೇಳ್ತಾನೆ ಇವನು ಈ ಕಮೆಂಟ್ಸ್ಗಳಿಗೆಲ್ಲ ರಿಪ್ಲೈ ಮಾಡಿ ಒಂದು ವಿಡಿಯೋ ಮಾಡಿದ್ದಾನೆ ಸೊ ಅದರಲ್ಲಿ ನಮ್ಮ ಕೆಲವೊಬ್ಬರು ಕನ್ನಡಿಗರು ಒಂದು ಕಮೆಂಟ್ಗಳನ್ನ ಕನ್ನಡದಲ್ಲಿ ಹಾಕಿದ್ದಾರೆ ಸೊ ಅದು ಇವನಿಗೆ ಜಿಲೇಬಿ ಥರ ಕಾಣಿಸ್ತಾಯ್ತಂತೆ ಇವ್ನ ಕಣ್ಣಲ್ಲಿ ಅದು ಏನು ಇಟ್ಕೊಳ್ಳೋವನೋ ನನಗಂತೂ ಅರ್ಥ ಆಗ್ತಿಲ್ಲ ಅದು ಇವ್ನಿಗೆ ಜಿಲೇಬಿ ಥರ ಕಾಣಿಸ್ತಾಯ್ತಂತೆ ಸೊ ನನಗೆ ಅನಿಸಿದೇನಪ್ಪ ಅಂತಂದರೆ ಇವನ್ ಬಂದು ಈ ಜಿಲೇಬಿ ಎಲ್ಲ ಮಾರ್ತಾರಲ್ಲ ಸೊ ಅವರು ಲಾಸ್ಟಲ್ಲಿ ಈ ಪುಡಿಯಾಗಿರೋ ಜಿಲೇಬಿಗಳು ಮತ್ತು ಸ್ವಲ್ಪ ಸೀದೋಗಿರೋ ಜಿಲೇಬಿಗಳೆಲ್ಲ ಅಲ್ಲಿ ಇಲ್ಲಿ ಬಿಸಾಕ್ತಾರಲ್ಲ ಸೊ ಅದನ್ನು ಆಯ್ಕೊಂಡು ತಿನ್ನೋ ಥರ ಅವನು ಇವನು ಅದಕ್ಕೆ ಇವ್ನಿಗೆಲ್ಲ ಜಿಲೇಬಿ ಥರನೇ ಕಾಣಿಸ್ತೈತೆ ಆಮೇಲೆ ಇವ್ನಗೊಂದು ವಿಚಾರ ಹೇಳ್ಬೇಕಾಯ್ತು ಸ್ಟಾರ್ಟಿಂಗಲ್ಲೇ ಮರ್ತ್ಬಿಟ್ಟೆ ಎಗ್ ಪಾಪ್ಸ್ ಚಾನಲ್ ಅಲ್ವಾ ಸೊ ಅದಕ್ಕೆ ಆರ್ಡ್ರ್ ಕೊಡೋಣ ಅಂದ್ಕೊಂಡೆ ಮರ್ತೋಗ್ಬಿಟ್ಟೆ ಸೊ ಮಧು ಅವ್ರಿಗೊಂದು ಮತ್ತು ವಿಜಯ್ ಅವ್ರಿಗೊಂದು ನನಗೊಂದು ಸೊ ಟೋಟಲಾಗಿ ಮೂರು ಎಗ್ ಪಾಪ್ಸ್ ತೊಗೊಂಬಾಗ್ರು ಅದ್ರ ಜೊತೆಗೆ ಮೂಟಿ ತೊಗೊಂಬ ಆಮೇಲೆ ಕಿಚನ್ಗೆ ಏನಾದರೂ ಹೋದರೆ ದಯವಿಟ್ಟು ಒಲೆ ಪಕ್ಕ ಮತ್ತು ಬಿಸಿ ಇರೋ ಯಾವುದಾದ್ರೂ ಪದಾರ್ಥದ ಪಕ್ಕ ನಿಂತ್ಕೊಳಕ್ಕೆ ಹೋಗಿಬಿಡ ಈಗಲೇ ಮಕ ಸೀದೋಗ್ಬಿಟ್ಟೈತೆ ಆಮೇಲೆ ಇನ್ನೂ ಸೀದೋಗ್ಬಿಡುತ್ತೆ ಗೈಸ್ ಇವಾಗ ನೀವು ಮಾಡಬೇಕಾಗಿರೋದು ಇಷ್ಟೇ ಅದೇನಪ್ಪ ಅಂತಂದರೆ ಆ ಚಾನಲ್ ಲಿಂಕು ಇದೆ ಇವನು ಮೂರು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋನೆ ಆ ಮೂರು ವಿಡಿಯೋನು ನಮ್ಮ ಕನ್ನಡಿಗರಿಗೆ ಮತ್ತು ಕನ್ನಡ ಇಂಡಸ್ಟ್ರಿಗೆ ಅಗೇನ್ಸ್ಟ್ ಆಗಿದೆ ಅದರಲ್ಲಿ ಟ್ರೋಲ್ ಮಾಡೋನೆ ಸೊ ನೀವು ಹೋಗಿ ಒಂದು ಡಿಸ್ಲೈಕ್ ಹಾಕಿ ಕಮೆಂಟಲ್ಲಿ ಹೆಂಗೆ ಮಂಗ್ಲಾರ್ತಿ ಎದ್ಬೇಕಂದ್ರೆ ಮಹಾ ಮಂಗ್ಲಾರತಿ ಎದಬೇಕು ಇವನಿಗೆ ಸೊ ಮೇಲೆ ಇವನು ನ ಡೆಫಿನೆಟಾಗಿ ಆಗಿ ಡಿಸೇಬಲ್ ಮಾಡ್ತಾನೆ ಸೊ ಆ ಟೈಮಲ್ಲಿ ನೀವು ಮಾಡಬೇಕಾಗಿರೋದು ಇವ್ನ ವೀಡಿಯೋನ ರಿಪೋರ್ಟ್ ಮಾಡಿ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ರೋ ಎಲ್ಲರೂ ಕೂಡ ಫುಲ್ ಆರ್ ಅಬ್ಯೂಸಿವ್ ಕಂಟೆಂಟ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವನ ಮೂರು ವೀಡಿಯೋಗಳನ್ನ ರಿಪೋರ್ಟ್ ಮಾಡಿ ರೀಸೆಂಟಾಗಿ ಏನಾಯ್ತಪ್ಪ ಅಂತಂದರೆ ಪವರ್ ಹೌಸ್ ಚಾನಲ್ ಅವರು ಒಂದು ವೀಡಿಯೋ ಅಪ್ಲೋಡ್ ಮಾಡಿದರು ಸಾಕಷ್ಟು ಜನ ನೋಡಿರ್ತೀರಾ ತಮಿಳ್ ಚಾನಲ್ಗಳವರು ಕನ್ನಡ ಮೂವೀಸ್ನ ಯಾರು ಟ್ರಾಲ್ ಮಾಡಿದ್ರು ಸೊ ಅದಕ್ಕೆ ರೀಪ್ಲೇ ಥರ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದರು ಆ ವೀಡಿಯೋನ ಫುಲ್ ಆರ್ ಅಬ್ಯೂಸಿವ್ ಕಂಟೆಂಟ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಆ ವೀಡಿಯೋನ ರಿಪೋರ್ಟ್ ಮಾಡಿ ರಿಮೂವ್ ಮಾಡ್ತಿದ್ದಾರೆ ಸೊ ಅವರೇ ಮಾಡ್ತಾರೆ ಅದಕ್ಕೆ ನಾವು ರೀಪ್ಲೈ ಕೊಟ್ಟರೆ ರಿಮೂವ್ ಮಾಡ್ತಾರೆ ಸೊ ಈಗಿದ್ದಾಗ ಅವ್ರ ವೀಡಿಯೋಸ್ಗೆ ನಾವು ರಿಪೋರ್ಟ್ ಮಾಡಿ ತೆಗೆಸ್ಬೇಕೋ ಬೇಡವನ್ನ ನೀವೇ ಹೇಳಿ ಸೊ ದಯವಿಟ್ಟು ಹೋಗಿ ಆ ಮೂರು ವೀಡಿಯೋಗಳಿಗೆ ಸರಿಯಾಗಿ ಕಮೆಂಟ್ ಹಾಕಿ ಮತ್ತು ರಿಪೋರ್ಟ್ ಮಾಡಿ ಸೊ ನಾಳೆ ಅಷ್ಟೊತ್ತಿಗೆ ಆ ವಿಡಿಯೋಗಳು ಇರಬಾರ್ದು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಮ್ ಎಸ್ ಸ್ಟುಡಿಯೋ ಕನ್ನಡ ಅವರು ಹಾಗೂ ಪವರ್ ಹೌಸ್ ಅವರು ಕೂಡ ರೋಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಸೊ ಆ ವಿಡಿಯೋಗಳನ್ನು ಕೂಡ ನೋಡಿ ಮತ್ತೆ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮತ್ತೆ ನಾನು ನಿಮ್ಮನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್